ಶಕ್ತಿಗೆ ನಮಗೆ ಆನಂದ ಪುಲಕಿತರಾದರು. ಆದರೆ ಸಂಗಪ್ಪನಿಗಾದ ದರ್ಶನ ತಮಗಾಗಲಿಲ್ಲವೆಂದು ಮರುಗಿದರು. ಗುರುಗಳ ದರ್ಶನ ಪಡೆದ ಸಂಗಪ್ಪನಿಗೆ ಧನ್ಯವಾದಗಳನ್ನು ಹೇಳಿ ಅವನ ಸುಕೃತವನ್ನು ಕೊಂಡಾಡಿದರು. ಸಂಗಪ್ಪ ಮಾಲಿ ಪಟೇಲರ ಭಕ್ತಿಭಾವಕ್ಕೆ ಮಂತ್ರಮುಗ್ಧರಾಗಿದ್ದರು. ಆದ್ದರಿಂದ ಅವರಿಗೆ ಅನುಗ್ರಹ ರೂಪವಾಗಿ ನೀಲವರ್ಣದ ರತ್ನಗರ್ಭ ಸಾಲಿಗ್ರಾಮವನ್ನು ಕೊಟ್ಟು ವೈಷ್ಣವ ಪಂಥವನ್ನು ಅನುಸರಿಸುವಂತೆ ಅವರ ಬದುಕನ್ನು ಪರಿವರ್ತಿಸಿದರಂತೆ. ಇಂದಿಗೂ ಈ ಮನೆತನದಲ್ಲಿ ಆ ಸಾಲಿಗ್ರಾಮವು ಅರ್ಚಿಸಿಕೊಳ್ಳುತ್ತಿರುವುದೆಂದರೆ ಅತಿಶಯೋಕ್ತಿಯಾಗಲಾರದು. ಗೋವಿಂದದಾಸರು ಮತ್ತು ಅವರ ಸಹೋದರ ಸೀತಾರಾಮದಾಸರು ಮಂತ್ರಾಲಯಕ್ಕೆ ಹೋಗುವಾಗ ನದಿ ದಾಟಬೇಕಾದ ಪ್ರಸಂಗ ಬಂತು. ತುಂಗಭದ್ರೆಯನ್ನು ದಾಟಲು ಆತುರರಾಗಿದ್ದಾರೆ. ದಂಡೆ ಕೆಲವೇ ಗದೆಗಳ ದೂರದಲ್ಲಿ ಒಬ್ಬ ಬ್ರಾಹ್ಮಣ ಹೆಗಲ ಮೇಲೆ ಒದ್ದೆ ಬಟ್ಟೆಗಳಿವೆ, ತಲೆಗೆ ಅರಿವೆ ಸುತ್ತಿಕೊಂಡಿದ್ದಾನೆ. ಆತನು ಇವರಿಗೆ ಹಾಗೆ ಬರಬೇಡಿ, ಅಲ್ಲಿ ಮಡುವಿದೆ, ಈ ಕಡೆಯಿಂದ ಬನ್ನಿ ಎಂದು ಸರಿಯಾದ ಮಾರ್ಗವನ್ನು ತೋರಿಸಿದರಂತೆ. ಇವರು ದಂಡೆಗೆ ಬಂದು ನೋಡಲಾಗಿ ಆ ಬ್ರಾಹ್ಮಣನಿಲ್ಲ. ರಾಯರ ಗುಡಿಯಲ್ಲಿ ಆ ಬಗ್ಗೆ ಕೇಳಿದರೆ ನಕಾರದ ಉತ್ತರ ದೊರೆಯಲು ಆ ಬ್ರಾಹ್ಮಣ ಯಾರೂ ಆಗಿರದೆ ಶ್ರೀ ರಾಘವೇಂದ್ರ ಸ್ವಾಮಿಗಳೆಂದು ತಿಳಿದು ಭಕ್ತಿ ಪರವಶರಾದರು. ಶ್ರೀ ಪರಿಮಳಾರ್ಯರ ಪಾದಾರವಿಂದದಲ್ಲಿ ದಾಸರ ಚಿತ್ತ ಭ್ರಮರವು ಮೈಮರೆತಿತ್ತು. ಮಂತ್ರಾಲಯ ಪ್ರಭುಗಳು ಅವರ ಭಕ್ತಿಗೆ ಮಂತ್ರಮುಗ್ಧರಾಗಿ ಮನಸ್ಸಿನ ಬಯಕೆ ಪೂರೈಸಲು ಗೋವಿಂದದಾಸರ ಕನಸಿನಲ್ಲಿ ಕಾಣಿಸಿಕೊಳ್ಳತೊಡಗಿದರು. ಗೋವಿಂದದಾಸರು ನಿದ್ರೆಯಲ್ಲಿದ್ದಾಗ ಅವರ ಚಿತ್ತವು ಯತಿವರೇಣ್ಯರ ದರ್ಶನದಿಂದ ಆನಂದಿಸಿ ಸಂಭಾಷಿಸುತ್ತಿತ್ತು. ಶ್ರೀ ಶ್ರೀ ಸತ್ಯಜ್ಞಾನ ತೀರ್ಥರು ಆಗಿನ ಉತ್ತರಾದಿ ಮಠದ ಪೀಠಾಧಿಪತಿಗಳು ರಾಯಚೂರು ನಗರಕ್ಕೆ ಆಗಮಿಸಿದ್ದರು. ಶ್ರೀರಾಮದೇವರ ಹಾಗೂ ಶ್ರೀಗಳವರ ಪಾದಪೂಜೆಗಾಗಿ ಶಿಷ್ಯರು ನಾನೊಂದು ನೀನೊಂದು ಎಂದು ಮುಂದೆ ಬಂದು ಶ್ರೀಗಳವರ ಅನುಗ್ರಹಕ್ಕಾಗಿ ಕಾದಿದ್ದರು. ಆಗ ಧರ್ಮದ ಬಗ್ಗೆ ಆಳವಾದ ಶ್ರದ್ಧೆ, ಶ್ರೀಗಳವರ ಬಗ್ಗೆ ಅಪಾರವಾದ ಗೌರವ, ಪಾಪ ಪುಣ್ಯಕ್ಕೆ ಮಠದ ಆಜ್ಞೆ ಮತ್ತು ಬಹಿಷ್ಕಾರಕ್ಕೆ ಅಂಜುವ ಕಾಲವಾಗಿತ್ತು. ಸಮಯ ಸಾಧಕರು ಮಾತ್ಸರ್ಯದ ಮನೋಭಾವದಿಂದ ದಾಸರ ಬಗ್ಗೆ ಇಲ್ಲದ ಸಲ್ಲದ್ದನ್ನು ಶ್ರೀ ಸತ್ಯಜ್ಞಾನ ಶ್ರೀಪಾದಂಗಳವರ ಕಿವಿಗೆ ಬೀಳುವಂತೆ ಮಾಡಿದರು. ತೀಕ್ಷ್ಣ ಮತಿಗಳಾದ ಯತಿಗಳು ಕೂಡಲೇ ಕುಪಿತರಾಗಿ ಗೋವಿಂದದಾಸರಿಗೆ ಬಹಿಷ್ಕಾರದ ಆಜ್ಞೆ ಹೊರಡಿಸಿದ್ದರಲ್ಲದೆ ಮರುದಿನ ಕಣ್ಣು ಹೋಗಲು ಅಪ್ಪಣೆ ಮಾಡಿದರು. ಇದರಿಂದ ಆ ಮಡಿವಂತ ವರ್ಗದವರಿಗೆ ಆನಂದ ಇಮ್ಮಡಿಸಿತು. ಇಷ್ಟೇ ಅವರ ಸಾಧನೆಯ ಫಲ. ಈ ಸಮಯಕ್ಕೆ ಗೋವಿಂದದಾಸರ ಶಿಷ್ಯ ಸಂಪತ್ತು ಇನ್ನೂ ವೃದ್ಧಿಸಿತ್ತು. ಅವರ ಅನೇಕ ಶಿಷ್ಯರಲ್ಲಿ ಈ ಕೆಳಗಿನವರು ಪ್ರಮುಖರು: ಜೈದಾಸರು ಚಿಕಲಪರವಿ, ಅರ್ಷಣಗಿ ರಾಘವೇಂದ್ರರಾಯರು, ಚಿಕಲಪರವಿ ಮೇಲಿಗೆದಾರರು, ಕಾಟಾಪುರ ಪುಟ್ಟಪ್ಪಯ್ಯನವರು, ಅಸ್ಕಿಹಾಳ್ ಶ್ರೀನಿವಾಸರಾಯರು, ಚಿಕಲಪರವಿ ವಿಜಯರಾಯರು, ದಮ್ಮೂರು ಜಯರಾಯರು, ಕಲ್ಲೂರು ವೆಂಕೋಬರಾಯರು, ಅಸ್ಕಿಹಾಳ್ ಸಂಗಪ್ಪ, ನಾಯಿಕರ್ಣ ನಾರಾಯಣ್, ಬಳ್ಳಾರಿ ವೆಂಕೋಬರಾವ್, ಸಂಪರ್ತಿ ಶ್ರೀನಿವಾಸರಾವ್, ದಾಸರ ಮನೆಯವರು, ಅರ್ಕೇರಿ ಸುಬ್ಬಣ್ಣ, ಕರಡಿಗುಡ್ಡ ಕೊಪ್ಪಣ್ಣ, ಭಾದ್ರಿ ಕೃಷ್ಣಾಚಾರ ಕೊಪ್ಪಳ, ದಿನ್ನಿ ಕೊಂಡಯ್ಯ, ನಾರಾಯಣಪುರ ಪಿಲ್ಲವ್ವ, ಕುಲಕರ್ಣಿ ಎಂಕಣ್ಣ, ಪಾಲ್ಮೂರ್ ವೈದ್ಯ ಯಶಣ್ಣ, ಅಪ್ಪಾರಾವ್, ಗೀರಪ್ಪ. ಆ ದಿನ ಸಾಯಂಕಾಲ ತಮ್ಮ ಆತ್ಮೀಯರೊಂದಿಗೆ ಗೋವಿಂದದಾಸರು ಅಧ್ಯಾತ್ಮದ ವಿಚಾರಗಳಲ್ಲಿ ತಲ್ಲೀನರಾಗಿದ್ದರು. ಅಲ್ಲಿಗೆ ಪುಂಡ ಪಂಡಿತನೊಬ್ಬ ಬಂದು ಎಲ್ಲರ ಸಮಕ್ಷಮ ಬಹಿಷ್ಕಾರದ ಹಾಗೂ ಶ್ರೀಗಳವರ ಅಪ್ಪಣೆಯನ್ನು ಆಢ್ಯತೆ ಎಂದು ತಿಳಿಸಿದನು. ಗೋವಿಂದದಾಸರು ಖಿನ್ನ ಮನಸ್ಕರಾದರು. ಕೂಡಲೇ ತಮ್ಮ ಹಣೆಯ ಮೇಲಿದ ಅಕ್ಷತೆಯನ್ನು ಅಳಿಸಿಕೊಂಡು ಬಹಿಷ್ಕಾರದ ಆಜ್ಞೆಯನ್ನು ಶಿರಸಾವಹಿಸಿ ಶ್ರೀಗಳವರ ಅಪ್ಪಣೆಯನ್ನು ಗೌರವ ಭಾವದಿಂದ ಸ್ವೀಕರಿಸಿದರು. ಆದರೆ ಅವರ ಶಿಷ್ಯ ಮಂಡಳಿಗೆ ಈ ವಿಷಯದಲ್ಲಿ ದುಡುಕಿ ಮಾತಾಡತೊಡಗಿದರು. ಅನಿರೀಕ್ಷಿತವಾಗಿ ಬಂದ ಈ ಅಪವಾದವು ಸಿಡಿಲರಿಗಿದಂತಾಗಿ ಎಲ್ಲರನ್ನು ಸ್ತಂಭೀಭೂತರನ್ನಾಗಿ ಮಾಡಿತು. ಶಿಷ್ಯರ ಕೋಪಾಟೋಪವನ್ನು ಕಂಡು ಗೋವಿಂದದಾಸರ ಅವರನ್ನು ಸ್ವಾಂತನಗೊಳಿಸಿದರು. ಎಲ್ಲವೂ ಅರಿಚಿತ್ತ ಎನ್ನುವುದೇ ಅವರ ಮಾತಿನ ಮುಖ್ಯಾರ್ಥವಾಗಿತ್ತು. ಎಲ್ಲರೂ ಮೌನ ತಾಳಿದರು. ಸಮಯ ಸರಿದಂತೆ ಸುತ್ತಮುತ್ತಲು ಕತ್ತಲೆ ಆವರಿಸಿತು. ಮೂರು ದಿನ ಗೋವಿಂದದಾಸರು ಶ್ರೀಗಳವರ ದರ್ಶನಕ್ಕೆ ಹೋಗಬೇಕಾಗಿತ್ತು. ಆದರೆ ಆ ದಿನ ಹೋಗಲಿಲ್ಲ. ಆಡಂಬರದ ಮಡಿವಂತ ಬ್ರಾಹ್ಮಣರಿಗೆ ಇವರು ಬಾರದ್ದು ಮತ್ತಷ್ಟು ಸಹಿಸದ ಹೊಟ್ಟೆ ಕೆರಳಿತು. ದಾಸರಿಗೆ ಅಪಮಾನ ಮಾಡಿಸುವುದೇ ಅವರ ದೃಢ ಸಂಕಲ್ಪ. ಆದ್ದರಿಂದ ಪುನಃ ದಾಸರಿಗೆ ಶ್ರೀಗಳವರ ದರ್ಶನಕ್ಕೆ ಬರಲು ಆಜ್ಞಾಪಿಸಿದರು. ಅಂದು ಶ್ರೀ ಶ್ರೀ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಅರ್ಷಣಿಗೆ ರಾಘವೇಂದ್ರಾಯರ ಮನೆಯಲ್ಲಿ ಶ್ರೀರಾಮದೇವರ ಪೂಜೆಯಲ್ಲಿ ಮಗ್ನರಾಗಿದ್ದರು. ಶ್ರೀರಾಮದೇವರ ಸಂಭ್ರಮದ ಪೂಜೆಯನ್ನು ನೋಡಲು ಮತ್ತು ತೀರ್ಥಪ್ರಸಾದಕ್ಕಾಗಿ ಜನರು ಕಿಕ್ಕಿರದ ನೆರೆದಿದ್ದರು. ಗೋವಿಂದದಾಸರು ಶ್ರೀಗಳವರ ದರ್ಶನಕ್ಕೆ ಹೊರಟಾಗ ಬೇಡವೆಂದರೂ ಶಿಷ್ಯರು ಗೋವಿಂದದಾಸರನ್ನು ಹಿಂಬಾಲಿಸಿದರು. ಬೇಸಿಗೆಯ ದಿನಗಳು, ರಾಯಚೂರಿನ ಬೇಸಿಗೆ ಅಂದರೆ ಕೆರಬೇಕೆ, ನೀರು ಆವಿಯಾಗುವಷ್ಟು ಪ್ರಕೃತಿ ಬಿಸಿಲುವುದು. ಪೂಜೆ ನಡೆಯುತ್ತಿದ್ದಾಗ 11-12 ಗಂಟೆಗಳ ಮಧ್ಯಾಹ್ನದ ಸಮಯ ದಾಸರಿಗೆ ಪೂಜೆಯನ್ನು ಕಂಡು ಪಾವನವಾಗುವ ಉತ್ಕಟೇಚ್ಛೆ, ಆದರೆ ಬಹಿಷ್ಕೃತರು. ಆದ್ದರಿಂದ ಶ್ರೀಗಳವರ ದಾರಿಗೆ ಓಡಾಡುವ ದಿಂಡೆಯರು ಮಡಿವಂತರು ಇವರನ್ನು ಒಳಗೆ ಬಿಡದಂತೆ ಹರಗೆಯರು ಅಪ್ಪಣೆ ಮಾಡಿದರು. ನಿರುಪಾಯರಾಗಿ ಅಲ್ಲಿಯೇ ಶ್ರೀಗಳವರ ಪುನರ್ ಆಜ್ಞೆಗಾಗಿ ಕಾಯುತ್ತಾ ನಿಲ್ಲಬೇಕಾಯಿತು. ಆಗ ಅವರ ಶಿಷ್ಯ ಮಂಡಳಿಯು ತಮ್ಮ ಸಂಪ್ರದಾಯದ ಭಜನೆಯನ್ನು ಹೊರಾಂಗಣದಲ್ಲಿ ನಿಂತಲೇ ಪ್ರಾರಂಭಿಸಿದರು. ಕರ್ಪೂರ ಆಜ್ಞೆಯನ್ನು ಹಚ್ಚಿದರು. ಏನು ಭಯವಿಲ್ಲ ನಮಗೆ, ಪವಮಾನ ಸೇವಕ ಗುರು ರಘುಪತಿ ದಯವಿದೆ. ಪವಮಾನ ಪವಮಾನ ಪವನಮ ಪದ ಪಲ್ಲವ ಜವ ತೋರಿಸು ಎಂದು ದಾಸರ ಪದಗಳನ್ನು ಹಾಡತೊಡಗಿದರು. ಶ್ರೀಗಳವರು ಪೂಜೆಯನ್ನು ಮುಗಿಸಿ ಬ್ರಾಹ್ಮಣರ ಅನ್ನ ಸಂತರ್ಪಣೆಗೆ ವೇಳೆಗೆ ಸಾಲು ಸಾಲುಗಳಲ್ಲಿ ಭೋಜನಕ್ಕೆ ಕುಳಿತವರ ತೃಪ್ತಿಯನ್ನು ಕಾಣುತ್ತಾ ಪರವಾಗಿಲತ್ತ ಹೊರಡಿದರು. ಗೋವಿಂದದಾಸರು
ತಮ್ಮ ಶಿಷ್ಯರೊಡನೆ ಬಿಸಿಲಲ್ಲಿ ನಿಂತು ಭಜನೆ ಮಾಡುವುದನ್ನು ಕಂಡರು. ಮನ ಮರುಗಿತಾದರೂ ಅವರು ಮಾಡುವ ಚರ್ಯು ಮನಸ್ಸಿಗೆ ಮರುಕುಗೊಳಿಸಿತು. ಅದೇ ಕುಪಿತ ಭಾವದಿಂದ ಏನೋ ದಾಸನಾಗಿರುವಂತೆ, ಇತರರಿಗೂ ದಾಸದೀಕ್ಷೆಯನ್ನು ಪಡೆಯುವಂತೆ, ಜಾತಿ ಕಟ್ಟಳೆಯನ್ನು ಮೀರಿ ಮನವನ್ನಂತೆ ವರ್ತಿಸುವಂತೆ, ಹಾಡು ಪದಗಳನ್ನು ಬರೆಯುವಂತೆ ಎಂದು ಗದರಿಸಿದರು. ಗೋವಿಂದದಾಸರು ವಿನೀತರಾಗಿ ಮೌನದಿಂದ ನಿಂತುಕೊಂಡಿದ್ದರು. ಶ್ರೀಗಳವರಿಗೆ ಇಷ್ಟರಿಂದಲೇ ತೃಪ್ತಿಯಾಗದೆ ದಾಸರನ್ನು ಪರೀಕ್ಷಿಸಬೇಕೆಂದು, ಏನು ಹೇಳುತ್ತಿ ಹೇಳು ಎಂದು. ಅದಕ್ಕೆ ಗೋವಿಂದದಾಸರು, ಇಳೆಪೇರಿ ಹೋದರು ಇರುವುದನೆ ನಮ್ಮ ಬುಧಮುಖ ಪದದ ನಾರದರು ಜಗದಿ ಬಂದು ಎಂಬ ಪದವನ್ನು ಹೇಳಿದರು. ಆಮೇಲೆ ಶ್ರೀಗಳವರು, ನಮ್ಮ ಗುರುಗಳ ಮೇಲೆ ಒಂದು ಪದ ಮಾಡು ಎಂದು ಅಪ್ಪಣೆ ಕೊಟ್ಟರು. ದಾಸರಿಗೆ ಸಮಯ ಸಿಕ್ಕಿತು. ನಿಂತಲ್ಲಿಯ ಶ್ರೀ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಗುರುಗಳಾದ ಶ್ರೀ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಸ್ತೋತ್ರ ಅವರ ಬಾಯಿಯಿಂದ ಪುಂಖಾನುಪುಂಖವಾಗಿ ಹೊರಬಿದ್ದಿತು. ನೆನಿಮನ ಅನುದಿನದಿ ಅನುಮಾನಿಸದಿ ನೆನಿಮನವೇ ಶ್ರೀ ಸತ್ಯಧ್ಯಾನರ ಅನಗ ಧ್ವನಜದಲ್ಲಿ ಘನ ದಿನಮಣಿಯಗೋಳು ನಿನಗುವನ ಗುಣ ತನು ಮರೆದು ಕುಣಿ ಕುಣಿದು ಅರುಷದಿ ಶ್ರೀ ಗೋವಿಂದ ವಿಠಲನ ಭಜನೆ ರಾಜಮಹೇಂದ್ರಿಯಲ್ಲಿ ತನುಗಿಟ್ಟ ಗುರುಪದ. ಶ್ರೀಗಳವರು ತಮ್ಮ ಆತ್ಮೋದ್ಧಾರ ಗುರುಗಳ ವರ್ಣನೆಯನ್ನು ಕೇಳಿ ಆನಂದ ತುಂಬಿರರಾದರು. ಅವರ ನೇತ್ರಾಂಗುಡಿಯು ಉಕ್ಕಿದಾಗ ಆನಂದ ಬಾಷ್ಪಗಳ ಮುತ್ತುಗಳು ಹೊರಸೂಸಿದವು. ಇಂತಹ ಜ್ಞಾನಿ ಭಕ್ತನಿಗೆ ಪೂರ್ವಾಪರ ತಿಳಿಯದೆ ಕೊಟ್ಟ ಬಹಿಷ್ಕಾರಕ್ಕೆ ತಮ್ಮ ಸಿಟ್ಟಿನ ಸ್ವಭಾವಕ್ಕೆ ಶ್ರೀಗಳವರು ಮಮ್ಮಲ ಮರಗಿದರು. ದಾಸರ ಮೇಲೆ ಅಂತಃಕರಣ ಉಕ್ಕಿ ಬಂತು. ಇಂತಹ ಉಳಿಸಿನಲ್ಲಿ ನಿಂತಿದೆಯಲ್ಲ, ಯಾರು ನಿನ್ನನ್ನು ಹೀಗೆ ನಿಲ್ಲಿಸಿದವರು ಎಂದಾಗ ದಾಸರು ಅವರ ಹೆಸರನ್ನು ಉಸಿರಲಿಲ್ಲ. ಬಿಸಿಲಿನಲ್ಲಿ ನಿಂತದ್ದಕ್ಕೆ ನಿಮ್ಮ ದರ್ಶನ ಭಾಗ್ಯ ನನಗಾಯಿತು ಎಂದು ಬಿಟ್ಟರು. ಆಗ ಶ್ರೀಗಳವರು ದಾಸರನ್ನು ಒಳಗೆ ಬರಮಾಡಿ ಅವರಿಗೆ ಅವರ ಶಿಷ್ಯ ಮಂಡಳಿಗೆ ತೀರ್ಥ ಪ್ರಸಾದ ತೆಗೆದುಕೊಳ್ಳಲು ಅಪ್ಪಣೆ ಮಾಡಿದರು. ಸ್ವತಃ ಶ್ರೀಗಳವರೇ ದಾಸರಿಗೆ ತೀರ್ಥ ಕೊಟ್ಟರಲ್ಲದೆ ಅವರ ಬರೀ ಹಣೆಗೆ ಅಕ್ಷತೆಯನ್ನು ಹಚ್ಚಿ ತಮ್ಮ ಮನಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಆಗ ದಾಸರು ಇಡೀ ಆ ಸಮಾಜದಲ್ಲಿ ತಿಲಕಪ್ರಾಯರಾಗಿ ಶೋಭಿಸಿದರು. ಮೂರು ದಿನವೂ ದಾಸರಿಗೆ ಪೂಜೆಗೆ ಬರಲು ಶ್ರೀಗಳವರು ಅಪ್ಪಣೆ ಮಾಡಿದರು. ಆ ದಿನ ಪೂಜೆ ನಡೆಯುತ್ತಿದ್ದಾಗ ಶ್ರೀಗಳವರು ದಾಸರಿಗೆ ಒಂದು ಸ್ತೋತ್ರ ಪದವನ್ನು ಹೇಳಲು ಅಪ್ಪಣೆ ಮಾಡಿದರು. ಜ್ಞಾನಿಗಳಾದ ಗೋವಿಂದದಾಸರು ನಿಂತಲ್ಲಿಂದಲೇ ಹೀಗೆ ಪದವನ್ನು ರಚಿಸಿದರು. ಸತ್ಯಜಾನರ ಕಾಟ ತಾಳಲಾರೆವು ಎಂದು ಪ್ರಾರಂಭಿಸಿದಾಗ ಶ್ರೀಗಳವರಿಗೆ ಕೋಪ ಹಿಮ್ಮಡಿಸಿತು. ಬಹಿಷ್ಕಾರ ತೆಗೆದುಹಾಕಿದ ಕೂಡಲೇ ಪುನಃ ಪ್ರಾರಂಭಿಸಿದೆಯಲ್ಲೋ ಎಂದು ಗುಡಿದರು. ಆಗ ದಾಸರು ಸಮಾಧಾನದಿಂದ ಬುದ್ಧಿ ಮುಂದೆ ಕೇಳಬೇಕು ಎಂದು ತಮ್ಮ ರಚನೆಯನ್ನು ಮುಂದುವರಿಸಿದರು. ನಿತ್ಯ ದಿತಿಜರು ಕಲಿಗೆ ದೂರುತ್ತಿದರು. ಸತ್ಯಜ್ಞಾನದ ಕಾಟ ತಾಳಲಾರವಿ ಎಂದು ನಿತ್ಯ ದಿತಿಜರು ಕಲಿಗೆ ದೂರುತ್ತಿದರು. ನಿರುಪ ಶ್ರೀ ಗೋವಿಂದ ವಿಠಲನ ಸೇವಿಸುತ್ತ ಪರಹಿಂಸೆ ಧನ ಯುವತಿ ದ್ಯೂತ ತೊರೆದ ವರಯತಿಯು ಮೂಡಿಸುವ ಶಕ್ತಿ ತನಗಿಲ್ಲೆಂದು ಅರುಹಿದನು ವೃತ್ತರಿಗೆ ಕಲಿ ಮನದೆ ನಂದು. ಇದನ್ನು ಕೇಳಿ ಶ್ರೀಗಳವರು ಗೋವಿಂದದಾಸರ ಈ ರಚನೆಗೆ ಮಂತ್ರಮುಗ್ಧರಾದರು. ದೋಷಭರಿತರಾಗಿ ತಾವು ಹೊತ್ತುಕೊಂಡ ಶಾಟಿಯನ್ನೇ ದಾಸರಿಗೆ ಅನುಗ್ರಹಿಸಿ ಗೌರವಿಸಿದರು. ಆಗ ಅಲ್ಲಿದ್ದ ದಾಸರ ದ್ವೇಷಗಳಿಗೆ ಅವರ ವ್ಯಕ್ತಿತ್ವದ ಪರಿಚಯವಾಯಿತು. ಬಂಗಾರಕ್ಕೆ ಕುಂದನ ಬಿಟ್ಟಂತೆ, ತಪಸ್ಸಿಗೆ ವರ ಸಿಕ್ಕಂತೆ, ಅಂದವಾದ ಚಿತ್ರಕ್ಕೆ ಸುಂದರ ಕಟ್ಟು ಹಾಕಿದಂತೆ ಶ್ರೀಗಳವರ ಶಾಟಿ ದಾಸರ ವ್ಯಕ್ತಿತ್ವವನ್ನು ಇನ್ನೂ ಹೆಚ್ಚು ಕಾಂತಿಯೇ ಬಂದಿತು. ಒಮ್ಮೆ ಮಾನ್ಯ ಗುಂಡಾಚಾರರು ಅಂದರೆ ಶ್ಯಾಮಸುಂದರ ವಿಠಲಾಂಕಿತರು ಮತ್ತು ಬೂಜಪ್ಪ ದಾಸ್ಪೇರಿಗಾಗಿ ಅಸ್ಕಾರಕ್ಕೆ ಬಂದರು. ಆಗ ದಾಸರು ಮನೆಯಲ್ಲಿರಲಿಲ್ಲ. ಮನೆಯವರಿಂದ ಅವರು ಎಲ್ಲಣ್ಣನ ಭಾವಿ ಅಂದರೆ ಈಗಲೂ ಇರುವ ಗೌರವ ಭಾವಿಗೆ ಹೋಗಿದ್ದಾರೆಂದು ತಿಳಿಯಿತು. ಇಬ್ಬರು ಭಾವಿಗೆ ಧಾವಿಸಿದರು. ದಾಸರು ಬಾವಿಯಲ್ಲಿ ಅನುಗಾತವಾಗಿ ಈಜುತ್ತಿದ್ದರು. ಬೂಜಪ್ಪ ದೂರದಿಂದಲೇ ದಾಸರಿಗೆ ನಮಸ್ಕಾರ ಹೇಳಿದನು. ಬಂದೇನೆ ಬಂದೇನಪ್ಪ ಬೂಜಿ ಎಂದು ದಾಸರು ನಕ್ಕು ಬಿಟ್ಟರು. ಇಷ್ಟರಿಂದಲೇ ಬೂಜಿಗೆ ಸಮಾಧಾನ. ದಾಸರು ಆನೇಕಕ್ಕೆ ಕುಳಿತು ಮೇಲಕ್ಕೆ ಬಂದರು. ಆಗ ಗುಂಡಾಚಾರ್ಯರು ಸಮೀಪಕ್ಕೆ ಹೋಗಿ ನಮಸ್ಕರಿಸಿದರು. ದಾಸರು ಅಲ್ಲಿಯೇ ಬಿದ್ದಿದ್ದ ಕೈ ಹಳ್ಳಗಳನ್ನು ತೆಗೆದುಕೊಂಡು ಗುಂಡಾಚಾರ್ಯರತ್ತ ಒಗೆದರು. ಅದು ಗುಂಡಾಚಾರ್ಯರ ಮಸ್ತಕಕ್ಕೆ ಬಡಿದು ಗಾಯವಾಗಿ ಸ್ವಲ್ಪ ರಕ್ತ ಹೊರಬಂತು. ಇದು ಅವರಲ್ಲಿರುವ ಪಾಪ ಅಜ್ಞಾನ ದ್ರವಿಸಿ ಹೊರಬಿದ್ದಂತೆ ಮತ್ತು ಜ್ಞಾನೋದಯದ ಸಂಕೇತವೆಂದು ಗುಂಡಾಚಾರ್ಯರು ಭಾವಿಸಿದರು. ಗುಂಡಾಚಾರ್ಯರು ದಾಸರಿಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿದರು. ದಾಸರು ಏನನ್ನು ಹೇಳಲಿಲ್ಲ. ಅನೇಕ ದಿನಗಳವರೆಗೆ ಗುಂಡಾಚಾರ್ಯರು ದಾಸರಲ್ಲಿಯೇ ವಾಸವಾಗಿ ಅನುಗ್ರಹಕ್ಕಾಗಿ ಪರಿಪರಿಯಾಗಿ ಬೇಡಿಕೊಂಡರು. ಆಗ ದಾಸರು ಬೇಸರವನ್ನು ನಡೆಸಿ, ಒಂದೂರಿಗೆ ಹೋಗು, ಅಲ್ಲಿ ನನಗೆ ಯಾರಾದರೂ ಗುರುಗಳು ದೊರಕಬಹುದು ಎಂದು ನುಡಿದರು. ದಾಸರಿಗೆ ಈ ನುಡಿ ಒರಟಾಗಿದ್ದರೂ ಒಗಟಾಗಿತ್ತು. ಗುಂಡಾಚಾರ್ಯರಿಗೆ ಏನನ್ನು ತೋರಿಸದಿದ್ದರೂ ಈ ಸೂಚನೆ ಅನುಗ್ರಹದ ವರ ಎಂಬ ದೃಢ ವಿಶ್ವಾಸ ಮಾತ್ರ ಇತ್ತು. ಅದಕ್ಕಾಗಿ ಗುಂಡಾಚಾರ್ಯರು ದೂರ ದೂರದ ದಾರಿ ಮೆಟ್ಟುತ್ತಾ ಊರು ಊರುಗಳನ್ನು ದಾಟುತ್ತಾ ಒಂದು ಊರನ್ನು ಆರಿಸತೊಡಗಿದರು. ಕೊನೆಗೊಮ್ಮೆ ಅವರು ಐಕೂರು ಎಂಬ ಊರಿಗೆ ಬಂದು ತಲುಪಿದರು. ಅಲ್ಲಿ ಗುಂಡಾಚಾರ್ಯ ಶ್ರೀ ನರಸಿಂಹಾಚಾರ್ಯರ ದರ್ಶನವಾಯಿತು. ಇದರಿಂದ ಇವರಿಗೆ ಸಮಾಧಾನವು ವಿಶೇಷ ತೃಪ್ತಿಯೂ ಉಂಟಾಯಿತು. ಅನೇಕ ದಿನಗಳವರೆಗೆ ಅವರು ಅಲ್ಲಿಯೇ ಇದ್ದುಬಿಟ್ಟರು. ಗುಂಡಾಚಾರ್ಯರ ವಿಶ್ವಾಸ ಹಾಗೂ ಉತ್ಕಟ ಇಚ್ಛೆಯನ್ನು ಕಂಡ ನರಸಿಂಹಾಚಾರ್ಯರು ಗುಂಡಾಚಾರ್ಯರಿಗೆ ಅನುಗ್ರಹ ಮಾಡದೇ ಇರಲಿಲ್ಲ.
ನರಸಿಂಹಾಚಾರ್ಯ ಗುಂಡಾಚಾರ್ಯರು ಪರಮ ಶಿಷ್ಯರಾಗಿ ಬಿಟ್ಟರು. ಆ ಗುಂಡಾಚಾರ್ಯರಿಗೆ ಗೋವಿಂದದಾಸರ ಮಾತಿನ ಮರ್ಮ ಅರ್ಥವಾಯಿತು. ಒಂದು ಸಲ ಶಿಹಾರ್ ಮಾಲಿ ಪಟೇಲ್ ಸಂಗಪ್ಪನಿಗೆ ತಿರುಪತಿಯಲ್ಲಿ ನಡೆಯುವ ಬ್ರಹ್ಮೋತ್ಸವವನ್ನು ನೋಡಬೇಕೆಂಬ ಅತೀವ ಆಸೆಯಾಯಿತು. ಇದನ್ನು ಸಂಗಪ್ಪ ಗೋವಿಂದದಾಸರಿಗೆ ತಿಳಿಸಿದನು. ಅಂದೇ ಬ್ರಹ್ಮೋತ್ಸವ ನಡೆಯುವ ದಿನವಾಗಿತ್ತು. ತಿರುಪತಿಗೆ ಹೋಗಲು ಸಮಯವೂ ಇರಲಿಲ್ಲ. ಆದರೆ ಶಿಷ್ಯನ ಆಸೆ ಕಡೆಗಣಿಸಲು ಸಾಧ್ಯವಿಲ್ಲ. ಆಗ ಗೋವಿಂದದಾಸರು ಸಂಗಪ್ಪನಿಗೆ ಕುಳಿತಲ್ಲಿಯೇ ಕಲ್ಲು ಮುಚ್ಚಲು ಹೇಳಿದರು. ತಮ್ಮ ಭಕ್ತಿಯ ಶಕ್ತಿಯಿಂದ ಬ್ರಹ್ಮೋತ್ಸವವು ಸಂಗಪ್ಪನಿಗೆ ಪ್ರತ್ಯಕ್ಷ ಕಾಣುವಂತೆ ಮಾಡಿದರು. ಆಗ ಸಂಗಪ್ಪನಿಗೆ ಆದ ಆನಂದ ಬ್ರಹ್ಮಾನಂದ. ದಾಸರ ಈ ದಿವ್ಯ ಶಕ್ತಿಗೆ ಸಂಗಪ್ಪನು ಭಕ್ತಿಯನ್ನು ತಲೆಬಾಗಿದರು. ವೈದ್ಯ ರಾಘಪ್ಪ ಎಂಬುವರು ಗೋವಿಂದದಾಸರ ಕವಿತಾ ರಚನೆಯ ಸರಿಗೆ ಮನಸೋತಿದ್ದರು. ಲಾವಣಿಗಳನ್ನು ಕೇಳಬೇಕೆಂದರೆ ರಾಘಪ್ಪನಿಗೆ ಬಹಳ ಇಷ್ಟ. ಒಮ್ಮೆ ದಾಸರನ್ನು ಲಾವಣಿ ಬರೆದುಕೊಂಡು ಇಲ್ಲಿ ಕೇಳಿದರು. ನದಿ ಎತ್ತ ಹರಿದರೂ ಆ ಕ್ಷೇತ್ರವನ್ನು ಪವಿತ್ರಗೊಳಿಸುವಂತೆ ದಾಸರು ರಚಿಸಿದ ಲಾವಣಿಯು ದೇಶೀಯ ಬಳಕೆಯಲ್ಲಿ ಜ್ಞಾನಭಕ್ತಿಯ ಗಂಗೆ ಹರಿದು ಬಂದರು. ಅದು ಕೇರಳಿ ಜನಗಳೇ ಬಾಲಿದಂಥ ಪ್ರಾಣಿಗಳ ತುಂಬ ಹೀನ ಸ್ಥಿತಿ, ಕಾಲಕ್ಕೆ ಸರಿಯಾಗಿ ಕೆಟ್ಟು ಹೋಯಿತು ಮಾಲವಳನ ಪಾದದ ಬಹುತಿ ಎಂಬ ಲಾವಣಿಯಲ್ಲಿ ಶುದ್ಧವಾದ ಜೀವನ ಹೇಗೆ ಇರಬೇಕು ಎಂದು ಸರಳವಾಗಿ ವಿರಳ ವಿರಳವಾಗಿ ವರ್ಣಿಸುತ್ತಾರೆ. ದಾಸರ ಜೀವನ ಹಳ್ಳಿಯಲ್ಲಿಯೇ ಕಳೆಯಿತು. ಹಳ್ಳಿಯ ಸಂಸ್ಕೃತಿಯ ಪ್ರಭಾವವನ್ನು ಇವರ ಮೇಲೆ ಅಗಾಧವಾಗಿತ್ತು. ಹಳ್ಳಿಯಲ್ಲಿ ಮನೋರಂಜನೆಯ ಸಾಧನಗಳೆಂದರೆ ಬಯಲಾಟಗಳು, ಕೋಲಾಟಗಳು, ಲಾವಣಿ, ಗೀಗಿ ಪದಗಳು. ಇಂದಿಗೂ ಇವರು ತಮ್ಮ ಸ್ಥಾನವನ್ನು ಉಳಿಸಿಕೊಂಡಿದೆ ಎಂದರೆ ಅವುಗಳ ಘನತೆ ಗೊತ್ತಾಗುತ್ತದೆ. ದಾಸರು ಕನಕಾಂಗಿ ಕಲ್ಯಾಣ ಎಂಬ ಬಯಲಾಟವನ್ನು ರಚಿಸಿದರು. ದಾಸರ ರಚನೆಗೆ ಇದನ್ನೇ ಏಕೆ ಆಯ್ದುಕೊಂಡರು? ಆದರೆ ಈ ಕಥಾ ಸಂದರ್ಭಕ್ಕೂ ದಾಸರ ಹಿಂದಿನ ಜನ್ಮಕ್ಕೂ ಇರುವ ಅವಿಚ್ಛಿನ್ನ ಸಂಬಂಧವೇ ಕಾರಣ ಇರಬಹುದು. ಇವರು ಕನಕಾಂಗಿ ಕಲ್ಯಾಣ ಬಯಲಾಟವನ್ನು ಬರೆಯುವ ಮಧ್ಯ ಅವಧಿಯಲ್ಲಿ ದಾಸರಿಗೆ ವಿಷಮ ಶೀತ ಜ್ವರ ಕಾಣಿಸಿಕೊಂಡಿತು. ಆಗಿನ ಸಮಯದಲ್ಲಿ ಇದಕ್ಕೆ ಸರಿಯಾದ ಔಷಧೋಪಚಾರಗಳೇ ಇರಲಿಲ್ಲ. ಜ್ವರ ಬಂದ 3 ವಾರಗಳಲ್ಲಿ ಬದುಕಿದರೆ ಪುನರ್ಜನ್ಮವೆಂದು ಭಾವಿಸಲಾಗುತ್ತಿತ್ತು. ನಾಟಕದ ಕಥಾಭಾಗದಲ್ಲಿ ಅಭಿಮನ್ಯು ತಾಯಿಯನ್ನು ಕರೆದುಕೊಂಡು ದ್ವಾರಕೆಗೆ ಹೋಗುವಾಗ ಮಾರ್ಗದಲ್ಲಿ ಘಟೋತ್ಪೇಜನೊಡನೆ ಹೋರಾಡಿದಾಗ ಅಭಿಮನ್ಯು ಹಸುವನ್ನು ನೀಡಬೇಕಾಗುತ್ತದೆ. ಸುಭದ್ರೆಯ ಪ್ರಾರ್ಥನೆಯ ಮೇರೆಗೆ ಅಂಬೆಯ ಅಂತಃಕರಣದಿಂದ ಅಭಿಮನ್ಯು ಪುನರ್ಜನ್ಮ ಪಡೆಯುವ ಪ್ರಸಂಗ ಪರಿಣಿತವಾಗುತ್ತದೆ. ದಾಸರು ಸಹ ಕಥಾ ರಚನೆಯ ಮಧ್ಯದಲ್ಲಿಯೇ ವಿಷಮಜ್ವರ ಬಾಧೆಯನ್ನು ಅನುಭವಿಸಿ ಮರುಜನ್ಮ ಪಡೆದು ಕೃತಿ ಪೂರ್ಣಗೊಳಿಸುತ್ತಾರೆ. ಈ ಘಟನೆಗೆ ಅವರ ಹಿಂದಿನ ಜನ್ಮ ವೃತ್ತಾಂತಕ್ಕೂ ಈಗಿನ ಪ್ರಸಂಗಕ್ಕೂ ಸಂಬಂಧ ಕಲ್ಪಿಸುವ ಸೇತುವೆಯಾಗಿದೆ. ಆದ್ದರಿಂದ ಇವರು ಅಭಿಮನ್ಯುವಿನ ಅಂಶ ಇರಬಹುದಲ್ಲ ಎಂಬ ಸಂಶಯವು ಸಾಮಾನ್ಯನಿಗೆ ಸುಳಿಯದೇ ಇರಲಾರದು. ಆದರೆ ಇದು ದೃಢವಾಗುವ ಘಟನೆಗಳು ಮುಂದೆ ನಡೆದುಬಿಟ್ಟವು. ಕನಕಾಂಗಿ ಕಲ್ಯಾಣದ ಕಥಾಭಾಗದಲ್ಲಿ ವರ್ಣಿತವಾದ ಕಡು ಬಡತನ ಕಟು ಅನುಭವವು ಅವರ ಸ್ವಂತ ಜೀವನದ ಛಾಯೆಯಾಗಿ ಮೂಡಿಬಂದಿದೆ. ಈ ಕೃತಿಯಲ್ಲಿ ಕಂಡುಬರುವ ಮೂಲ ಸಾಹಿತ್ಯ ಪದ ಲಾಲಿತ್ಯ, ಪದಗಳ ಭೋಗ, ವಿಚಾರಗಳ ವೇಗ, ಭಕ್ತಿ ವಿರಕ್ತಿಗಳಿಂದ ತುಂಬಿ ಹರಿಯುವ ಪ್ರವಾಹವಾಗಿದೆ. ಕನ್ನಡ ಸಾಹಿತ್ಯ ಭಂಡಾರಕ್ಕೆ ಇವರು ಸಲ್ಲಿಸಿದ ಅನಭ್ಯ ರತ್ನದ ಕಾಣಿಕೆಯಾಗಿದೆ. ದಾಸರ ಕೃತಿಗಳಲ್ಲಿ ಇದು ಮಂಗಳಸದ ಮಂಗಳ ಕೃತಿಯಂತಿದೆ. ಒಂದು ಸಲ ಈ ಬಯಲಾಟ ಆಗುವ ಸಂದರ್ಭದಲ್ಲಿ ದ್ರೌಪದಿ ವೇಷದಲ್ಲಿರುವ ಪಾತ್ರಧಾರಿಗೆ ಹುಣಿಶಾಯ ಹುಡಿಯವರಾದವರಿಗೆ ದಾಸರು ರಂಗಸ್ಥಳವನ್ನೇರಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಶಿಷ್ಯ ಮಂಡಳಿಗೆ ಆಶ್ಚರ್ಯವಾಯಿತು. ಏಕೆಂದರೆ ಪಾತ್ರಧಾರಿಯು ಅನ್ಯಜಾತಿಯವನಾಗಿದ್ದರು. ಹಳ್ಳಿಯ ಜೀವನದಲ್ಲಿ ಕೋಲಾಟಕ್ಕೂ ಹೆಚ್ಚಿನ ಆದ್ಯತೆ. ದಾಸರು ಹಳ್ಳಿಗಳ ಜೀವನಕ್ಕೆ ಹೊಂದುವ ಕೀರ್ತನಗಳನ್ನು ರಚಿಸಿದ್ದಾರೆ. ಮಧ್ಯಮತದ ತತ್ವಗಳನ್ನು, ಭಾರತೀಯ ಸಂಸ್ಕೃತಿಯ ಮರವನ್ನು ಈ ಕೋಲಾಟದ ಪದಗಳಲ್ಲಿ ಕಂಡು ಆನಂದಿಸಬಹುದು. ಕೋಲು ಕೋಲೆನ್ನ ಕೋಲೆ, ಕೋಲು ಕೋಲೆನ್ನ ಕೋಲೆ, ಕೋಲು ಶ್ರೀಹರಿಯ ಬಲಗೊಂಬೆ ಕೋಲೆ, ಮೊದಲು ನಮ್ಮ ಗುರು ರಘುಪತಿ ಪಾದಕ್ಕೆ ಮುದದಿಂದ ಎರಗಿ ಭಿನ್ನೈತೆ ಕೋಲೆ, ಮುದದಿಂದ ಎರಗಿ ಭಿನ್ನೈತೆ ಮನದಲ್ಲಿ ಪದುಮನಾಭನ್ನ ತೋರೆಂದು ಕೋಲೆ. ಹೀಗೆ ಹರಿದಾಸರು ರಚಿಸಿದ ಪ್ರತಿಯೊಂದು ಕೃತಿಯು ಜ್ಞಾನ ಭಕ್ತಿಯ ಮೆರಗಾಗಿ ಅಮೂಲ್ಯವೆನಿಸುತ್ತದೆ. ಗೋವಿಂದದಾಸರಿಗೆ ದಿಲ್ಲಿ ರಾಘಪ್ಪನವರು ಇಹಜನ್ಮದ ಗುರುಗಳಾಗಿದ್ದಂತೆ ಗತಜನ್ಮದಲ್ಲಿಯೂ ಗುರುಗಳಾಗಿದ್ದರು. ದಾಸರು ಅಭಿಮನ್ಯುವಿನ ಅಂಶವಾಗಿದ್ದರೆ ದಿನ್ನಿ ರಾಘಪ್ಪನವರು ಅರ್ಜುನಾಂಶರು. ಈ ವಿಷಯದ ಯಥಾರ್ಥ ಜ್ಞಾನವನ್ನು ಜ್ಞಾನಿಗಳ ಮಾತಿನಲ್ಲಿ ಅರಿತುಕೊಳ್ಳುವುದು ಉತ್ತಮ. ಗೋವಿಂದದಾಸರು ತಮ್ಮ ಒಂದು ಕೃತಿಯಲ್ಲಿ ಕರುಣಾದೀಪಿಡಿ ಕರವ ದೇವರ ದೇವ, ಕರುಣಾದೀಪಿಡಿ ಕರ ಸರಸಿ ಜಂಬಕಯನ್ನ ಗುರು ರಘುಪತಿ ಪಾಲ ಮರುತಾಂತರ್ಯಾನಿ, ಹಿತದಿ ಸದ್ಗತಿ ಕೊಡುವ ನಿರ್ಣಯ ದಿವ್ಯ ಚ್ಯುತವಾದ ಘನ ದಯವ ಪೊಗಳುವಂತ ಮತಿವಂತರನು ಕಾಣೆ ಶತಮಖಜಜ ಮಾವ. ಈ ಪ್ರಯೋಗದ ಅಂದರೆ ಶತಮಖಜಜ ಎಂಬ ಪದ ಇವರಿಬ್ಬರ ಅಂಶಗಳ ಮೇಲೆ ಹೆಚ್ಚಿನ ಬೆಳಕನ್ನು ಚೆಲ್ಲಿ ನಿಸ್ಸಂಶಯನ್ನಾಗಿ ಮಾಡುತ್ತದೆ. ಶತಮಖ ಎಂದರೆ ಇಂದ್ರ, ಜ ಎಂದರೆ ಜನ್ಮ ತಾಳುವ, ಶತಮಖಜ ಎಂದರೆ ಅರ್ಜುನ, ಶತಮಖಜಜ ಎಂದರೆ ಅಭಿಮನ್ಯು, ಅರ್ಜುನನ ಮಗನೇ ಅಭಿಮನ್ಯು. ಅಭಿಮನ್ಯು ಚಕ್ರವ್ಯೂಹವನ್ನು ಏಕಾಂಗಿಯಾಗಿ ಎದುರಿಸಿದ ಅಪ್ರತಿಮ ವೀರ. ಅಂತೆಯೇ ಗೋವಿಂದದಾಸರು ಸಹ ಶಕ್ತಿಯಲ್ಲಿ ಅಪ್ರತಿಮರು. ಇದಕ್ಕೆ ಸಾಕ್ಷಿಯಾಗುವ ನಡೆದ ಘಟನೆ ಇಂತಿದೆ. ಒಂದು ಸಲ ದಾಸರು ಕಲ್ಯೂರಿಗೆ ಹೋಗಿದ್ದರು. ಹಿಂದೆ ವರ್ಣಿತವಾದ ಮಹಾಲಕ್ಷ್ಮಿಯ ಸಾನ್ನಿಧ್ಯವಿದು. ಆಗ ಬೇಸಿಗೆ ಕಾಲ, ನೀರಿನ ಬರಕ್ಕೆ ಹೆಸರಾಗದು. ಅಂತೆಯೇ ಇಲ್ಲಿಯ ಸ್ಥಿತಿಗೆ ಅನುಗುಣವಾಗಿ ಗಾದೆಯ ಮಾತೊಂದಿದೆ.
ಬಂಡಿಲಿ ಅನ್ನ, ಗಿಂಡಿಲಿ ನೀರು. ಆಹಾರ ಧಾನ್ಯ ಬೆಳೆಯುವಲ್ಲಿ ಕಲ್ಲೂರಿಗೆ ಸಮಾನ ಒಂದೂ ಇಲ್ಲ. ಆದರೆ ನೀರಿನ ಕೊರತೆ ಇಂದಿಗೂ ಇದೆ. ಜಾನಪದ ಕವಿ ಕಲ್ಲೂರಿನ ವರ್ಣನೆಯನ್ನು, ಆ ಊರು ಈ ಊರು ಜೋಗಿ ಜಂಗವನ್ನೂರು, ನೀರಿಲ್ಲದ ಊರು ಕಲ್ಲೂರು. ಬಿಸಿಲಿನ ತಾಪಕ್ಕೆ ನೀರಡಿಸಿದ 3 ವರ್ಷದ ಕೋಣವೊಂದು ನೀರನ್ನು ಅರಸುತ್ತ ಹೊರಟಿತ್ತು. ಮನೆ ಹಿಂಬದಿಗೆ ಇರುವ ಇಂಗು ಬತ್ತಲದಲ್ಲಿ ನೀರನ್ನು ಕಂಡ ಆ ಕೋಣ ಸಂತೋಷದಿಂದ ನೀರು ಕುಡಿಯಲು ಇಳಿಯಿತು. ಅದು ಎಂತಣ್ಣನ ಮನೆ, ತಮ್ಮ ಮನೆಗೆ ಬರುವ ಅತಿಥಿಗಳ ಬಂಧು ಬಾಂಧವರ ಸ್ನಾನದ ನೀರು ಹರಿದು ಬತ್ತಲ ಗಲೀಜಾಗುವುದನ್ನು ತಪ್ಪಿಸಲು ಇಂಗು ಬತ್ತಲನ್ನು ಮಾಡಿಸಿದ್ದನು. ಬತ್ತಲು 3 ಗದ ಆಳವಿತ್ತು. ಬತ್ತಲದಲ್ಲಿ ಬಿದ್ದ ಕೋಣ ಹೊರಬರಲು ಪ್ರಯತ್ನಿಸಿದಷ್ಟು ಒಳಗೇ ಇಳಿಯತೊಡಗಿತು. ನೆರೆದ ಜನರಲ್ಲಿ ಇದನ್ನು ಮೇಲೆತ್ತುವ ಸಮರ್ಥರು ಯಾರೂ ಇರಲಿಲ್ಲ. ಆಗ ಆ ಸಮೂಹದಿಂದ ಮುಂದೆ ಬಂದ ಕೋಣದಾದರು ಕೋಣದ 2 ಕೋಣಗಳನ್ನು ತಮ್ಮ 2 ಕೈಗಳಿಂದ ಬಲವಾಗಿ ಹಿಡಿದು ಆ ಕೋಣವನ್ನು ಹೊರಗೆ ತೆಗೆದು ಇಟ್ಟರು. ಈ ಸಾಮರ್ಥ್ಯದ ಪ್ರದರ್ಶನ ಅಭಿನಂದನ ಶಕ್ತಿಯನ್ನು ನೆನಪಿಗೆ ತಾರದೇ ಇರಲಾರದು. ಗೋವಿಂದದಾಸರ ಎಲ್ಲ ಕೃತಿಗಳಲ್ಲಿ ಅವರು ಅಭಿಮನ್ಯುವಿನ ಅಂಶವಿರೆಂಬುದು ನಿಚ್ಚಳವಾಗಿ ಗೋಚರಿಸುತ್ತದೆ. ಪ್ರತೀಕ ಪಾವನ ಗೋವಿಂದ ನಮ್ಮ ಪದ್ಮಾನಂದ. ಅರಣ್ಯನೇ ನಾ ನಿನಗೆ ದೇವ, ಸಾಮಾನ್ಯನೇ ಅಭಿಮನ್ಯನ ಮಾವ. ಇನ್ನೇ ನಿನ್ನೇನದೆ ನಿನ್ನ ಲಭಿಸಿದ ಉರುವವನೆಯನ್ನು ಎನ್ನನ್ನು ಮನ್ನಿಸದಿರುವರೆ ಎಂಬಲ್ಲಿ ನಾನು ಅನ್ಯನಲ್ಲ ಅಭಿಮನ್ಯು, ಸಾಮಾನ್ಯನೇ ಕಾರಣ ಮನ್ನಿಸು ಎಂದು ಸ್ತೋತ್ರ ಹೇಳಿದ್ದಾರೆ. ಅವರು ಯಾರೆಂಬುದಕ್ಕೆ ಸ್ಪಷ್ಟವಾಗುತ್ತದೆ. ಇದರಲ್ಲಿಯೇ ಮುಂದುವರೆದು ತಂದೆಯ ಪಾಲಿಸಿ ಮಗನನ್ನು ಬೇಕೆಂದು ಕೊಂಡ ಕೃಷ್ಣನೇ ನೀನು, ಹಿಂದಿನ ಕೆರ ಎನ್ನ ಅನುಭವ ತಿಳಿಸದೆ ತಂದು ತೋರತವ ಸುಂದರ ಪದಯುಗ ಎಂಬಲ್ಲಿ ಹಿಂದಿನ ವೃತ್ತಾಂತ ನೆನಪಿಗೆ ಬಂದು ಈಗ ಹಾಗಾಗದಲ್ಲಿ ಎಂಬುದು ಸ್ಪಷ್ಟವಿದೆ. ಚಕ್ರವ್ಯೂಹದಲ್ಲಿ ಅಭಿಮನ್ಯುವಿನ ಕೈ ಕಡಿದು ಹೋಗಿ ವಿಕಾರಗೊಂಡಂತೆ ಈ ಜನ್ಮದಲ್ಲಿಯೂ ಅಂಗವಿಕಾರವಾಗಿಸದೆ ಅಂದವ ಕೆಡಿಸದೆ ಎಂದು ಪ್ರಾರ್ಥಿಸಿರುವುದು ಹಿಂದಿನ ಜನ್ಮದಲ್ಲಿ ಅಭಿಮನ್ಯುವಾಗಿರುವುದು ಸಿದ್ಧವಾದಂತೆ ಆಗಿದೆ. ಗೋವಿಂದದಾಸರು ತಮ್ಮ ಅಂಶದಿಂದ ಪರಮ ಜ್ಞಾನಿಗಳು ಎಂದು ಅವರ ಮತ್ತೊಂದು ಕೃತಿಯನ್ನು ವ್ಯಕ್ತವಾಗುತ್ತದೆ. ಅವರು ರಚಿಸಿದ ಒಂದು ಕೃತಿ ಪುರಂದರದಾಸರ ಸ್ತೋತ್ರ. ಇದೇ ಪೇರಿ ಹೋದರು ವಿಧುವದನಿ, ನಮ್ಮ ಬುಧನೂತ ವರದ ನಾರದರು ಬೆರೆಗೆ ಬಂದು. ಪುರಂದರದಾಸರು ನಾರದರ ಅಂಶವೆನ್ನುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಪುರಂದರದಾಸರ ಮೂಲ ಅಂಶ ನಾರದರು, ಹೀಗೆ ಅಭಿಮನ್ಯುವಿನ ಮೂಲ ಅಂಶ ಬುಧನು. ಇದಕ್ಕೆ ಗ್ರಂಥ ಚಕ್ರವರ್ತಿ ಶ್ರೀ ಜಗನ್ನಾಥದಾಸರ ಹರಿಕಥಾಮೃತ ಸಾರದ ಆಧಾರ ಹೀಗಿದೆ. ಹರಿಕಥಾಮೃತ ಸಾರದಲ್ಲಿ ಆದೇಶ ಅವತಾರ ಸಂಧಿ ಅಥವಾ ಬೃಹತ್ತಾರ್ಥಮ ಸಂಧಿಯಲ್ಲಿ ಮೂತ್ರಮತ್ನೆ ಹುಡಿಯು ಸುದರ್ಶನ ಚಕ್ರಾದಿ ಸುರಯುತ ಬುಧನು ತಾನು ಅಭಿಮನ್ಯುವೆನಿಸುವ ಬುಧರಿಗಿಂತ ಅಶ್ವಿನಿ ಭಾರ್ಯ ಶಲ್ಯವಾಗದರು ಎಂದಿದೆ. ಇದರಿಂದಲೂ ಅವರ ಯೋಗ್ಯತೆ ಅವತಾರ ಮಹಿಮೆ ಅರಿವು ಅಗಾಧವಾಗಿ ಮೂಡುತ್ತದೆ. ಪದದ ನಾರದರು ಜಗದಿ ಬಂದು, ಬುಧನೂತ ಪದದ ನಾರದರು ಜಗದಿ ಬಂದು ಎಂಬಲ್ಲಿ ತಮ್ಮ ಸ್ವರೂಪದ ಸ್ಮರಣೆಗೆ ಬರುವಂತೆ ನಾರದರ ಮೂಲ ಸ್ವರೂಪಕ್ಕೆ ಮೂಲ ಸ್ವರೂಪದಿಂದಲೇ ವಂದಿಸಿ ಸಾರ್ಥಕಪಡಿಸಿಕೊಂಡಿದ್ದಾರೆ. ದಾಸ ಗುರುಗಳಾದ ದಿಲ್ಲಿ ರಾಘಪ್ಪನವರು ಮಹೂಲ್ನಗರದಲ್ಲಿ ಇರುತ್ತಿದ್ದರು. ಇವರು ಅರಣ್ಯ ಇಲಾಖೆಯಲ್ಲಿ ರೈಲ್ವೆ ಆಫೀಸರ್ಗಳಾಗಿ ಕೆಲಸ ಮಾಡುತ್ತಿದ್ದರು. ದಾಸರ ಅತ್ತರಿ ಕೆಲವು ಕಾಲ ಕಳೆದ ನಂತರ ಮಹೂಲ್ನಗರಕ್ಕೆ ಬಂದರು. ಅಲ್ಲಿಗೆ ಹೋಗುವಾಗ ದಾಸರಿಗೆ ಕರೆಸುವವರಿಗೂ ಬರಬಾರದು ಎಂದು ಕಟ್ಟಾಜ್ಞೆ ಮಾಡಿದ್ದರು. ಅನಿವಾರ್ಯವಾಗಿ ದಾಸರು ಗುರುಗಳನ್ನು ಬೀಳ್ಕೊಟ್ಟು 1 ವರ್ಷವನ್ನು ಮಾತ್ರ ನುಗ್ಗಿದರು. ಗುರುಗಳ ಅಗಲಿಕೆ ದಾಸರಿಗೆ ಅಸಾಧ್ಯವಾಯಿತು. ಅವರ ನಿರ್ಧಾರ ಗುರುವಿನ ಕಟ್ಟಾಜ್ಞೆಯ ಕಟ್ಟೆಯನ್ನು ಒಡೆದು ಹಾಕಿ ಅಷ್ಟಾರಿನಿಂದ ದೇವರ ಕದರದವರೆಗೆ ಪಾದಚಾರಿಗಳಾಗಿ ಗುರುಗಳ ದರ್ಶನಕ್ಕಾಗಿ ಹೊರಟೇ ಬಿಟ್ಟರು. ದೇವರ ಕದರದಿಂದ ಮಹೂನಗರಕ್ಕೆ 12 ಮೈಲುಗಳು, ಅಲ್ಲಿಂದ ಸಿಕಂದರವಾದ ಟ್ರೈನಿನಲ್ಲಿ ಮಹೂನಗರಕ್ಕೆ ತಲುಪಿದರು. ಅಂದು ರಾಘಪ್ಪನವರು ತೈಲಾಡ್ಯಂಚನ ಮಾಡುವುದಕ್ಕೆ ತಡೆಗೆ ತೈಲವನ್ನು ಹಚ್ಚಿಕೊಳ್ಳುತ್ತಿದ್ದರು. ಆಗ ಅವರ ಪತ್ನಿ ತಮಗೆ ಮಕ್ಕಳಾಗಲಿಲ್ಲವೆಂದು ತಮ್ಮ ಕೊರಗನ್ನು ತೋಡಿಕೊಂಡರು. ಇದ್ದಕ್ಕಿದ್ದಂತೆ ರಾಘಪ್ಪನವರು ತಮ್ಮ ಮಡದಿಗೆ ಹೀಗೆಂದು ಹೇಳಿದರಂತೆ, ನಮಗೆ ಗುರುಮುದಾಸನೇ ಮಗನು, ಇಲ್ಲವೆಂದೇ ಕೇಳುತ್ತಿ? ಇಬ್ಬರಿಗೂ ಈ ಮಾತಿನಿಂದ ಅದೇನು ಸಮಾಧಾನ? ಅಭಿಮಾನ, ಈ ಮಾತು ಮುಗಿಯುತ್ತಿದ್ದಂತೆಯೇ ಗೋವಿಂದದಾಸರು ತಲೆಬಾಗಿಲಿನಲ್ಲಿ ಕಾಣಿಸಿಕೊಂಡರು. ಬೇಡವೆಂದರೆ ಬಂದೇ ಬಿಟ್ಟೆಯಾ ಎಂದು ಉದ್ಗಾರ ತೆಗೆದರು ರಾಘಪ್ಪನವರು. ದಾಸರಿಗೆ ಗುರುಗಳ ಬಗ್ಗೆ ಇರುವ ಭಕ್ತಿಯ ಪ್ರವಾಹವು ಕೋಣೆಯವರಿಗೆ ಗೋಲ್ಗಳಿಗೆ ಹರಿಯತೊಡಗಿತು. ಆ ಧ್ವನಿ ಹೀಗಿದೆ: ಇಷ್ಟು ಮಾಡಿ ಕೈ ಬಿಟ್ಟು ಕೂಡುವುದು ಶಿಷ್ಟರ ನಡತೆಲ್ಲರ ಗುರುವೆ, ಬರು ಕಷ್ಟಗಳಿಗೆ ನಾ ಮುಳುಗಿರುವೆ, ನೀ ಕೊಟ್ಟ ಅಭಯದನ್ನು ಬದುಕಿರುವೆ, ಸಿಟ್ಟು ಮಾತ್ರ ನೀನಾಗಬೇಡ ಪರಿ ಜಿಷ್ಣು ಸಾರಥಿಯ ಪ್ರಿಯ ಮಗುವೆ ಬಾಬಾ ಗುರುವೆ. ಕಡೆ ನುಡಿ ಅನ್ನದು ಬೆಳೆಯೇ ಇಡದೆ ನುಡಿಯುವೆ, ಎನ್ನ ಮರತರೆ ಮಂಗನು ನೀ ನಿಜವೇ ಎಂಬ ನುಡಿಯಿಂದ ದಿನ್ನಿ ರಾಘಪ್ಪನವರು ಅರ್ಜುನ ಅಂಶದಿರು ಎಂಬುದನ್ನು ಒತ್ತಿ ಹೇಳಿದ್ದಾರೆ. ಎನ್ನ ಮರೆತರೆ ಮಂಗನು ನೀ ನಿಜ ಎಂಬ ನುಡಿಯಿಂದ ಅರ್ಜುನನ ಸ್ವರೂಪ ವಾಲಿ ಎಂದು ಸಿದ್ಧ ಮಾಡಿ ತೋರಿಸಿದ್ದಾರೆ. ಗುರುಗಳಿಗೆ ದಾಸರ ಈ ನುಡಿಯಿಂದ ಅಂತಃಕರಣ ಉಕ್ಕಿ ಬರುತ್ತದೆ. ಆದರೆ ಮೂಲ ಸ್ವರೂಪವನ್ನು ಹರಗೆಳೆಯದಕ್ಕೆ ಮರುಗುತ್ತಾರೆ. ಗೋವಿಂದದಾಸರು ಕೊನೆಯ ಚರಣವನ್ನು ಹೇಳುತ್ತಾ ಗುರು ಚರಣದ ಮೇಲೆ ತಲೆಯಿಟ್ಟವರು ಪುನಃ ಎಡಲೇ ಇಲ್ಲ. ಅವರ ಆತ್ಮವು ಗುರುವಂತರ್ಗದ ಗೋವಿಂದನ ಪಾದಾರದಲ್ಲಿ ರಮಿಸುತ್ತಾ ಆನಂದ ಮಕರಂದವನ್ನು ಸವಿಯಲು ತನ್ಮಯಗೊಂಡಿತು. ಮನದಲ್ಲಿಯೂ ಚರಿತ್ರೆ ಎಂದು ಮೀಸಲಾಗಲಿಲ್ಲ. ಅರ್ಜುನನ ಮುಂದೆಯೇ ಅಭಿಮನ್ಯು ವೀರ ಸ್ವರ್ಗವನ್ನು ಕಂಡಂತೆ ಗುರುಗಳ ಸನ್ನಿಧಿಯಲ್ಲಿ ಪರಮಶಿಷ್ಯರಾದ ದಾಸರು ಮುಕುಂದನ ಪಾದಾರವೆಂದು ಹತ್ತಿಕೊಂಡರು. ರಾಘಪ್ಪನವರಿಗಾದ
ದುಃಖ ಅಸದರ ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಹರಿಯತೊಡಗಿತು. ಬಹುವಾಗಿ ದುಃಖಿಸಿದರು, ನೀ ಮಾಡುವ ಕಾರ್ಯವನ್ನು ನಾನು ಮಾಡಬೇಕಾಯಿತೆ ಎಂದು ಅವರು ಮರುಗಿದರು. ಕೊನೆಗೆ ದಾಸರ ಸಂಸ್ಕಾರ ಗುರುಗಳಿಂದಲೇ ನಡೆದು ಹೋಯಿತು. ಗೋವಿಂದದಾಸರಿಗೆ ಅವರ 19 ವಯಸ್ಸಿನಲ್ಲಿ ಜ್ಞಾನೋದಯವಾಗಿ 19 ವಯಸ್ಸಿನಲ್ಲಿ ಅಸ್ತವಾಯಿತು. ದಾಸರು ತೀರಿದ 13 ದಿನಗಳಲ್ಲಿ ಗುರುಗಳಾದ ದಿನ್ನಿ ರಾಘಪ್ಪನವರು ನಿರ್ಯಾಣ ಮಾಡಿದರು. ಹೀಗೆ ಗುರು ಶಿಷ್ಯರ ಸಂಬಂಧ ಅನ್ಯೋನ್ಯವೂ ಅಸಾಮಾನ್ಯವೂ ಇದ್ದುದನ್ನು ಹೆಜ್ಜೆ ಹೆಜ್ಜೆಗೆ ಕಾಣಬಹುದು. ಶ್ರೀ ಶ್ಯಾಮಸುಂದರ ವಿಠಲ ಅಂಕಿತನಂದ ಮಾನವಿ ಗುಂಡಾಚಾರ್ಯರು ಗೋವಿಂದದಾಸರ ಬಗ್ಗೆ ತಳೆದ ಅಭಿಮಾನ ಗೌರವ ಅಪಾರ. ದಾಸರ ಘನತೆ ತಿಳಿಯದವರು ಆಗಿದೊಂದಿಗೆ ಮರುಗಿ ತಮ್ಮ ಒಂದು ಕೃತಿಯಲ್ಲಿ ಹೀಗೆ ಹೇಳಿದ್ದಾರೆ: ನಿಂದೆ ಮಾಡುವಿಯಾಕು ಗೋವಿಂದದಾಸರ ಮಂದ ಮಾನವನೇ. ಶ್ರೀ ಹರಿಯ ಕೃಪಾ ಕಟಾಕ್ಷದಿಂದ ನಿರಕ್ಷರ ಪುಕ್ಷಿಗಳಾದ ಗೋವಿಂದದಾಸರು ಜ್ಞಾನಜ್ಯೋತಿಯಾಗಿ ಪ್ರಕಾಶಮಾನರಾದರು. ಕಿಮಲಭ್ಯಂ ಭಗವತೆ ಪ್ರಸನ್ನೇ ಶ್ರೀನಿಕೇತನೆ. ಪ್ರಾತಸ್ಮರಣೀಯರಾದ ಗೋವಿಂದದಾಸರ ಕೃತಿಗಳ ಜ್ಞಾನ ಭಕ್ತಿ ವೈರಾಗ್ಯ ಮೂಡಿಸುವಲ್ಲಿ ಸಾಧನೆಯ ಮೆಟ್ಟರುಗಳಾಗಿವೆ. ಇವುಗಳ ಅವಲೋಕನವೇ ಒಂದು ಸೌಭಾಗ್ಯ. ಈ ಭಾಗ್ಯ ಪಡೆಯುವುದೆ ಈ ಜನ್ಮದ ಧನ್ಯತೆ. ಶ್ರೀ ಟಿ ಹನುಮಂತಾಚಾರ್ಯರು ಶ್ರೀ ಗೋವಿಂದದಾಸರ ಶಿಷ್ಯರಾದ ಮಾದರಿ ಕೃಷ್ಣಾಚಾರ್ಯರ ಶಿಷ್ಯರು. ಒಂದು ಸಲ ವಿಷಮಸೀತ ಜ್ವರದಿಂದ ಉತ್ಕ್ರಮಣ ಅವಸ್ಥೆಯಲ್ಲಿದ್ದಾಗ ಅವರು ಸ್ವಪ್ನದಲ್ಲಿ ದಾಸರು ಬಂದು ಔಷಧಿ ಕೊಟ್ಟರಂತೆ. ಏನೇನು ಭಯವಿಲ್ಲ ನಮಗೆ, ಪವಮಾನ ಸೇವಕ ಗುರು ರಘುಪತಿ ದೈವರೇ ಎಂಬ ಪದವನ್ನು ಹೇಳಿಸಿದರು. ಇದು ಅಂದ ಮೇಲೆ ಅವರ ವ್ಯಾಧಿ ನಿವಾರಣವಾಯಿತು. ಈ ವಿಷಯ ತಮ್ಮ ಗುರುಗಳಾದ ಮಾದರಿ ಕೃಷ್ಣಾಚಾರ್ಯರಿಗೆ ತಿಳಿಸಿದಾಗ ಅವರಿಗೆ ಪರಮಾನಂದವಾಯಿತು. ಈ ಸಂದರ್ಭದಲ್ಲಿ ಗುರು ನಮಿಸು ಹರಿಶರಣರ ಭಜಿಸು ಎಂಬ ಸ್ತೋತ್ರ ಮಾಡಿದ್ದಾರೆ. ಈ ರಚನೆಯನ್ನು ಬರೆದವರು ಶ್ರೀ ಎಂ ಕಲ್ಯಾಣರಾವ್, ಸಹಕಾರ ಕೃಷ್ಣರಾಜ್ಯಾರ್ಯ ಮಧ್ಯೇಶ. ಪವಮಾನ ಶ್ರೀಕರ ಕಪಿ ಕಪಿನ ಹರಿ ಪದ ಕೋಕನದ ಮಧು ಪಶುಪಾಕರ ಗುರುವರ ಪವಮಾನ ಕ್ಷುಲ್ಲ ಕಮಲ್ಲಕ ಸುಬಲ್ಲಣ ದ್ರೌಪತಿ ವಲ್ಲಭ ಬಲ್ಲಿದ ಬಲ್ಲವ ರೂಪಿ ಪವಮಾನ ಪವಮಾನ ಯತಿ ಕುಲಪತಿ ದಿತಿ ಸುಕಮತನನೆ ಕ್ಷಿತಿ ಸುತಪತಿ ಕಥೆಯಲ್ಲಿ ರತಿ ನೀಡಿತದಲ್ಲಿ ಪವಮಾನ ಪವಮಾನ ಪ್ರೇಮದ ಕಾಮದ ರಾಮನ ಕ್ಷೇಮವ ಭೂಮಿ ಜಗರೂಪಿದ ವ್ಯೋಮಕೇಶನುತ ಪವಮಾನ ಪವಮಾನ ಸಮಜ ಪುರಪತಿ ತಾಮಸ ಕೌರವ ಸೋಮವಳಿದ ಸೂತ್ರಾಮಜ ಪ್ರಿಯ ನಮೋ ಪವಮಾನ ಪವಮಾನ ಕ್ಷುದ್ರಾದ್ವೈತರ ಸದ್ದಳಿದಾಮಲ ಪದ್ಧತಿ ಗೈದ ಪ್ರಸಿದ್ಧ ಮಧ್ವ ಮುನಿ ಪವಮಾನ ಪವಮಾನ ಸಿಂಧು ಘಾಟಿ ಕುರು ವೃಂದವಳಿದ ಕರ್ಮಂದಿಯ ಸಿರಿ ಗೋವಿಂದ ವಿಠಲ ಸುತ ಪವಮಾನ ಪವಮಾನ ಪವನವ ಪದ ಪಲ್ಲವ ಜಮ ತೋರಿಸು ಪವಮಾನ ಪವಮಾನ ನೀನನ್ನ ಹೇಳಬಾರದೇನೆ ತಾಯಿ ನೀನನ್ನ ವಾನರ ವಂದಿತ ಶ್ರೀನಿವಾಸಗೆ ಬುದ್ಧಿ ನೀನನ್ನ ಹೇಳಬಾರದೇನೆ ತಾಯಿ ನೀನನ್ನ ಶ್ರೀನಿಧಿ ಪರನೆಂದು ನಂಬಿ ಬಂದ ಬಡ ಪ್ರಾಣಿಯ ಪರೆಯಂದು ಜಾನಕಿ ದೇವಿಯೇ ನೀನನ್ನ ಹೇಳಬಾರದೇನೆ ತಾಯಿ ನೀನನ್ನ ಮರೆಬಪ್ಪವರ ಕರ ತಿಳಿದೆನೆಂಬ ಘನ ಬಿರಿದು ಉಳಿಸಿ ಕೊಯಂದರು ಜಗಿಸಿ ದೇವಿ ನೀನನ್ನ ಹೇಳಬಾರದೇನೆ ತಾಯಿ ನೀನನ್ನ ಉರಗ ಶಾಯಿ ಸಿರಿ ಗೋವಿಂದ ವಿಠಲ ತುರಗ ಗ್ರೀವನರ ಹರಿಗೆ ತ್ವರಿತದಲ್ಲಿ ನನ್ನ ಹೇಳಬಾರದೇನೆ ತಾಯಿ ನೀನನ್ನ ಮೂಗ ಭರಿತ ಕೇಶವನೆ ಈ ಜಗದ ಆಧಿಕತ್ತನೆಂಬುದು ಕರೆ ಸಾಧಿಸಿ ಕೊಂಬೋಗಿ ಉದರ ಕೈವಶನಾಗುತ್ತಿಪ್ಪನೆಂಬುದು ಕರೆ ಒಡವೆಯೊಳಗೆ ನಾರಾಯಣನು ಬಿಡದೆ ಇಪ್ಪನೆಂಬುದು ಕರೆ ಮೃಡನು ತನಿಗೆ ಮನೆ ಸಫಲವಾದ ಈ ಜಡ ಜಂಗಮವೆಂಬುದು ಕರೆ ಅಗದೂರ ನಮಃ ಉದರದೊಳಗೆ ಈ ಜಗವು ಇಪ್ಪದೆಂಬುದು ಕರೆ
ಕವನದ ಮೃಗ ಸಲ್ವನಿಗೆ ನೀ ಎಂದಿಗೂ ಬಿಗಡದಿಲ್ಲದೆಂಬುದು ಕರೆ. ಉಂಬುವಲ್ಲೆ ಉಡುವಲ್ಲೆ ನಮ್ಮ ಹರಿ ಎಂಬಾಗಿಹನೆಂಬುದು ಕರೆ. ಉಂಬುವಲ್ಲಿ ಕೊಡುವಲ್ಲಿ ಸಲ್ವಳು ತುಂಬಿ ಇಪ್ಪನೆಂಬುದು ಕರೆ. ಎಲ್ಲೆಲ್ಲಿ ಹುಡುಕಲು ಇಲ್ಲ ನಮ ಹರಿ ಇಲ್ಲವ ಸ್ಥಳವೆಂಬುದು ಕರೆ. ಬಲಿದರಿಗೆ ಪ್ರತಿ ಇಲ್ಲ ಈ ತಗೆಯಣೆಗಿಲ್ಲವಿಲ್ಲವೆಂಬುದು ಕರೆ. ವಾನರ ವಂದಿತ ಶ್ರೀನಿವಾಸನಿಗೆ ಹೀನತೆ ಇಲ್ಲೆಂಬುದು ಕರೆ. ಶ್ರೀನಿಧಿ ಪರನೆಂಬಗಳುವಲ್ಲಿ ಅನುಮಾನವಿಲ್ಲವೆಂಬುದು ಕರೆ. ವಿಳಿದ ತಂದು ವೇದನಿಗೆ ಸ್ಥಾಪನೆ ಭೂಧರ ಧರನೆಂಬುದು ಕರೆ. ಮೂಡದಿ ಬೇರನು ಮೆದ್ದು ಕೂರಗಳು ಆದನು ಈತನೆಂಬುದು ಕರೆ. ಪರಶುಧಾರಿ ರಘು ರಾಮಕೃಷ್ಣವರ ಬುದ್ಧ ರೂಪನೆಂಬುದು ಕರೆ. ಸುರಗರುಡಗುರು ರೂಪನಾಗುವರು ಧರೆಯಳು ನಿಜವೆಂಬುದು ಕರೆ. ಸುಪ್ತಿ ಸ್ವಪ್ನ ಜಾಗ್ರತೆಗಳು ಜೀವಕ್ಕೆ ತೃಪ್ತಿ ಮಾಡುವೆಂಬುದು ಕರೆ. ಆಪ್ತನಾಗಿ ಎಡೆ ಬಿಡದೆ ಸರ್ವರಲ್ಲಿ ಆಪಿಸಿರುವನೆಂಬುದು ಕರೆ. ಜನನ ಮರಣಗಳು ಜಯಿಸಿದವನು ರಾಮನು ಎನಿಸಿದನೆಂಬುದು ಕರೆ. ಗುಣದೂರನು ಆದನುಜ ಬಳಿಯ ರಾವಣನ ಕುಂದನೆಂಬುದು ಕರೆ. ಧನುಜರೊಂದಿಗೆ ದ್ವೇಷ ಮಾಡಿ ಸುಮನಸರ ಕೊರವನೆಂಬುದು ಕರೆ. ಇಳಿದು ನೀಡೆ ತೋರಲು ಅವನಿಗೆ ಕಾರಣವೇ ಇಲ್ಲೆಂಬುದು ಕರೆ. ನಿಗಮಗಳೆಲ್ಲವೂ ಈತನ ಗುಣಗಳು ಪೊಗಳುತ್ತಲೇ ಅವೆಂಬುದು ಕರೆ. ಅಗಣಿತ ಮೈಮನ ನಾಮನ ಕೃತಿ ವರ್ಣಗಳು ಸ್ವರಗಳೆಂಬುದು ಕರೆ. ಅತಿ ವಿಮಲನೆ ಎನಿಸಿದವಗೆ ಪರಹಿತದಲ್ಲಿ ಪ್ರತಿಬಿಂಬರು ಎಂಬುದು ಕರೆ. ಚತುರಾನನ ಭಾರತಿ ದವ ಭವ ಜತಿಪತಿಗಳು ನಿಜವೆಂಬುದು ಕರೆ. ಸಾತಿರ ನಾಮಗೆ ವಾಸವಾದಿಗಳು ಕೂಸುಗಳೆಂಬುದು ಕರೆ. ಸೂಚಿಲಿಂದ ಅರ್ಧಾಂಗಿಯಾದರು ಶ್ರೀಪತಿ ನಿಜವೆಂಬುದು ಕರೆ. ಅಚ್ಚುಗಳಿಗೆ ನಮ ಗುರುವರ ಮಾರುತಿ ಚೊಚ್ಚಲ ಮಗನೆಂಬುದು ಕರೆ. ಹೆಚ್ಚಿನ ಬಹುದರ ಇಲ್ಲವಿಧಿ ಹೊರತು ನಿಶ್ಚಯ ನಿಜವೆಂಬುದು ಕರೆ. ಈತನು ತೇಳಿದ ಮಾತುಗಳನ್ನು ಹರಿ ಕೂತು ಕೇಳುವನೆಂಬುದು ಕರೆ. ಈತನ ನಂಬಿದ ಜನರ ಕಂಡು ಅತಿ ಪ್ರೀತನಾಗುವನೆಂಬುದು ಕರೆ. ಮುದಮುನಿಯಾಗಿ ಹನುಮನು ಈ ಜಗಗಳ ಉಳಿಸಿ ಬಂದನೆಂಬುದು ಕರೆ. ಬುಧವರ ಪುರಂದರ ದಾಸರಾಗಿ ನಾರದರೆಂದರೆ ಎಂಬುದು ಕರೆ. ಮಧ್ಯಮಗಳನ್ನು ಜಗದಳು ಪರಿಶುದ್ಧವಾದುದೆಂಬುದು ಕರೆ. ಅದ್ವೈತರೆಲ್ಲ ಗೆದ್ದು ಪರಮ ಪ್ರಸಿದ್ಧವಾದುದೆಂಬುದು ಕರೆ. ಹರಿನಾಮಕ್ಕೆ ಹರಿಯದ ಪಾಪಗಳ ಈಡಲೆಯುಳಿಲ್ಲವೆಂಬುದು ಕರೆ. ಹರಿಸ್ಮರಣೆಗೆ ಸರಿಯಾದ ಪುಣ್ಯ ಮತ್ತರಸಲಿಲ್ಲವೆಂಬುದು ಕರೆ. ಜೀವನು ಮಾಡುವ ಬಂಧ ಕರ್ಮ ಹರಿ ಸೇವೆ ಎನ್ನುವೆಂಬುದು ಕರೆ. ಓದ ರೀತಿಯ ಮನೆ